ಕರ್ನಾಟಕ ಪಠ್ಯಪುಸ್ತಕ ಎರಡನೆಯ ತರಗತಿ ಸವಿ ಕನ್ನಡ ಪಾಠ ಹನ್ನೊಂದು ಪದ್ಯದ ಹೆಸರು ಮಂಗಗಳ ಉಪವಾಸ ಪದ್ಯ ಈ ರೀತಿ ಇದೆ ಬಾಳೆಯ ತೋಟದ ಪಕ್ಕದ ಕಾಡೋಳು ಬಾಳೆಯ ತೋಟದ ಪಕ್ಕದ ಕಾಡೊಡು ವಾಸಿಸುತ್ತಿದ್ದವು ಮಂಗಗಳು ವಾಸಿಸುತ್ತಿದ್ದವು ಮಂಗಗಳು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸ ಮಾಡಿದವು ಒಂದು ಉಪವಾಸ ಮಾಡಿದವು ಏನು ತಿನ್ನದೆ ಮಟಮಟ ನೋಡುತ್ತಾ ಏನು ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ ಇದ್ದವು ಮರದಲ್ಲಿ ಕುಳಿತಲ್ಲೇ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು ಬನ್ನಿರಿ ಎಂದಿತು ಕಪಿಯೊಂದು ಹೌದೌ ದಣ್ಣ ಎಂದೆನ್ನುತ್ತಾ ಎಲ್ಲವು ಹೌದೌ ದಣ್ಣ ಎಂದೆನ್ನುತ್ತಾ ಎಲ್ಲವು ಬಾಳೆಯ ತೋಟಕ್ಕೆ ಹಾರಿದವು ಬಾಳೆಯ ತೋಟಕ್ಕೆ ಹಾರಿದವು ತೋಟದಿ ಬಾಳೆಯ ಹಣ್ಣನ್ನು ನೋಡಲು ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ ಆಸೆಯು ಹೆಚ್ಚಿತು ನೀರೂರಿ ಸುಲಿದೆ ಇಡುವ ಆಗದೆ ಎಂದಿತು ಸುಲಿದೇ ಇಡುವ ಆಗದೆ ಎಂದಿತು ಆಸೆಯ ಮರಿಕಪಿಯೊಂದಾಗ ಆಸೆಯ ಮರಿಕಪಿಯೊಂದಾಗ ಹೌದೆವುದೆನ್ನುತ್ತ ಹಣ್ಣನ್ನು ಸುಲಿದವು ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳೆ ಹಿಡಿದು ಕುಳಿತಿರಲು ಕೈಯೊಳೆ ಹಿಡಿದು ಕುಳಿತಿರಲು ಕೈಯ ಲೇತಕ್ಕೆ ಬಾಯೊಳಗಿಟ್ಟರೆ ಕೈಯ ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು ಆಗದೆ ಎಂದಿತು ಇನ್ನೊಂದು ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೆ ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೆ ಇಡುವೆವು ಎಂದಿತು ಮತ್ತೊಂದು ಇಡುವೆವು ಎಂದಿತು ಮತ್ತೊಂದು ಜಗಿದು ಜಗಿದು ನುಂಗಿದವೆಲ್ಲ ಜಗಿದು ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ ಆಗಲೇ ಮುಗಿಯಿತು ಉಪವಾಸ ಈ ಪದ್ಯವನ್ನು ಬರೆದಿರುವವರು ಮಚ್ಚಿಮಲೆ ಶಂಕರನಾರಾಯಣ ರಾವ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ದ ವಿಡಿಯೋ ಆ್ಯಂಡ್ ಶೇರ್ ದ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್